ಬಿಜೆಪಿ ಅಭ್ಯರ್ಥಿ ಪರವಾಗಿ ಅಣ್ಣಾಮಲೈ ಭರ್ಜರಿ ಮತ ಪ್ರಚಾರವನ್ನ ನಡೆಸಿದ್ದಾರೆ. ಎಸ್, ರಾಜ ಅಮರೇಶ್ವರ್ ನಾಯಕ್ ಪರವಾಗಿ ರಾಯಚೂರಿನಲ್ಲಿ ಅಣ್ಣಾಮಲೈ ಭರ್ಜರಿ ರೋಡ್ ಪ್ರಚಾರವನ್ನ ನಡೆಸಿದ್ದಾರೆ. ಗಂಜ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ಬೃಹತ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಇನ್ನು ರ್ಯಾಲಿಯಲ್ಲಿ ಬಿಜೆಪಿ ಶಾಸಕರು, ನಾಯಕರು ಹಾಗೆ ಕಾರ್ಯಕರ್ತರೆಲ್ಲರೂ ಕೂಡ ಭಾಗಿಯಾಗಿದ್ರು. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಇಲ್ಲಿನ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಭರ್ಜರಿ ಮತ ಪ್ರಚಾರವನ್ನ ನಡೆಸಿದ್ದಾರೆ. ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ರ್ಯಾಲಿಯ ಸಂದರ್ಭದಲ್ಲಿ ಬಿಜೆಪಿ ಶಾಸಕರು ಹಾಗೆ ನಾಯಕರು ಕಾರ್ಯಕರ್ತರೆಲ್ಲರೂ ಕೂಡ ಅಣ್ಣಾಮಲೈಗೆ ಸಾಥನ ಕೊಟ್ಟಿದ್ದಾರೆ. ರಾಯಚೂರಿನ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಪರವಾಗಿ ಭರ್ಜರಿ ಮತ ಪ್ರಚಾರವನ್ನ ನಡೆಸಿದ್ದಾರೆ. ಮಾತಾಡ್ಲಿಕ್ಕೆ ಏನು ಇಶ್ಯೂ ಇಲ್ಲ, ಇದು ಎಲ್ಲರಿಗೂ ಗೊತ್ತು, ಮಿತ್ರ ನಿಮಗೆ ಗೊತ್ತು, ಜನಕ್ಕೆ ಗೊತ್ತು. ಈ ಇಶ್ಯೂದಲ್ಲಿ ಏನು ಡಿಸ್ಕಷನ್ ಆಗ್ತದೆ ಅದು ಗೊತ್ತು. ಈ ಎಲೆಕ್ಷನ್ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದೆ, ಇದರಲ್ಲಿ ವೋಟರ್ಸ್ ಮೈಂಡ್ನಲ್ಲಿ ಏನು ನರೇಟಿವ್ ಇದೆ, ಇದೆಲ್ಲ ಕೂಡ ನಮಗೆ ಗೊತ್ತು. ಸೊ ಕಾಂಗ್ರೆಸ್ ಅವರು ಒಂದು ಲೂಸಿಂಗ್ ಕೇಸ್ನಲ್ಲಿ ಇದ್ದಾರೆ. ನಿನ್ನೆ ನಮ್ಮ ಪ್ರಧಾನಮಂತ್ರಿ ಸಾಹೇಬರು ನಿನ್ನೆ ಬೆಂಗಾಲದಲ್ಲಿ ಕೂಡ ಹೇಳಿದರು, ಈ ಬಾರಿ ಕಾಂಗ್ರೆಸ್ ಅವರು ಬಿಲೋ 50 ಬರ್ತಾರೆ. ಒಂದೊಂದು ಎಲೆಕ್ಷನ್ನಲ್ಲಿ ಕೂಡ ಕಾಂಗ್ರೆಸ್ ನಾವು ನೋಡಿಕೊಂಡು ಬರ್ತಾ ಇದ್ದೀವಿ, ಒಂದೊಂದು ಎಲೆಕ್ಷನ್ನಲ್ಲಿ ಕೂಡ ಅವರು ಎಷ್ಟು ಗೆದ್ಕೊಂಡು ಬರ್ತಾರೆ ಕಡಿಮೆ ಆಯ್ಕೊಂಡು ಬರ್ತಾ ಇದೆ. ಈ ಬಾರಿ ಬಿಲೋ 50 ತಾವೇ ನೋಡಿ. ಏನ 2004 ಕಾಂಗ್ರೆಸ್ 417 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದರು, 2009 440 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದರು, 2014 461 ಕಂಟೆಸ್ಟ್ ಮಾಡಿದರು, 2019 421 ಕಂಟೆಸ್ಟ್ ಮಾಡಿದರು. ಅಂದರೆ ಇಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಕಂಟೆಸ್ಟ್ ಮಾಡಿದರು. ಈ ಬಾರಿ ಬಿಲೋ 300, ಅರ್ಧ ಕ್ಷೇತ್ರದಲ್ಲಿ ಕೂಡ ಕಂಟೆಸ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕ್ಯಾಂಡಿಡೇಟ್ ಇಲ್ಲ. ಏನು ರಾಹುಲ್ ಗಾಂಧಿ ಅವರು ನಿನ್ನೆ ನಾವು ನೋಡಿದ್ದೀವಿ, ರೇಬರೇಲಿಯಲ್ಲಿ ಲಾಸ್ಟ್ ಡೇ ಆಫ್ ನಾಮಿನೇಷನ್, ಲಾಸ್ಟ್ ಅವರ್ದಲ್ಲಿ ಹೋಗಿ ನಾಮಿನೇಷನ್ ಮಾಡಿಕೊಂಡು ಬಂದಿದ್ದರು. ಇದಕ್ಕೆ ಮುಂಚೆ 3 ಬಾರಿ ಅಮೇಥಿಯಲ್ಲಿ ಗೆದ್ದಿದ್ದರು, ಅಲ್ಲಿ ಕೂಡ ಹೋಗಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಸೊ ಇದೆಲ್ಲ ಕೂಡ ಜನಕ್ಕೊಂದು ಕ್ಲಿಯರ್ ಪಿಕ್ಚರ್ ತೋರಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ, ನಾವು ಎಲೆಕ್ಷನ್ ಅದು ಪಾರ್ಟ್ ಟೈಮ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀವಿ, ಅದು ಎಲೆಕ್ಷನಲ್ಲಿ ಮಾತಾಡಬೇಕು ಮಾತಾಡ್ತಾ ಇದ್ದೀವಿ. ನಾವು ಭಾಳ ಸೀರಿಯಸ್ ಕಂಟೆಂಡರ್ ಈ ಎಲೆಕ್ಷನಲ್ಲಿ, ಇಲ್ಲಾನು ಇಂಡಿಯಾ ಲೇ, ಸ್ಪೆಷಲಿ ಕಾಂಗ್ರೆಸ್ ಅವರು ಒಂದೊಂದು ಫೇಸ್ನಲ್ಲಿ ಕೂಡ ತಿಳಿಸ್ತಾ ಇದ್ದಾರೆ. ಅವ್ರು ಮಾತಾಡಲಿಕ್ಕೆ ಬೇರೆ ವಿಷಯ ಇಲ್ಲ, ಅದಕ್ಕೆ ಇಶ್ಯೂ ತಗೊಂಡು ಮಾತಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಇದು SIT ಏನಿದೆ, ಅಲ್ಲಿರುವ ಆಫೀಸಸ್ ಏನಿದ್ದಾರೆ, ಅವ್ರು ಕೆಲಸ ಮಾಡಬೇಕು. ಅದು ಯಾರು ಅಡ್ಡಪಡಿಸ್ತಾ ಇದ್ದಾರಾ, ಯಾರು ಕೆಲಸ ಮಾಡಬಾರ್ದು ಅಂತ ಹೇಳಿದಾರಾ, ಇಲ್ಲ ಯಾರು SIT ವಿರುದ್ಧ ಮಾತಾಡಿದಾರಾ, ಇಲ್ಲ ಯಾರು ಕೂಡ ಇದು ತಪ್ಪು ಸರಿ ಮಾತಾಡಿದ್ರೆ, ಎಲ್ಲ SIT ಪಕ್ಕ ಬಿಟ್ಟಿದ್ದಾರೆ. SIT ಎಷ್ಟು ಬೇಗ ಕೆಲಸ ಮಾಡಿ ತೋರಿಸ್ಬೇಕು. ಅಮಿತ್ ಶಾ ಜಿ ಸಾಹೇಬರು ಹೇಳಿದರು ನಿನ್ನೆ ಚಿಕ್ಕೋಡಿಯಲ್ಲಿ, ಅಮಿತ್ ಶಾ ಜಿ ಸಾಹೇಬರು ಅವರು ರ್ಯಾಲಿದಲ್ಲಿ ಕೂಡ ಮಾಧ್ಯಮದಲ್ಲಿ ಅದು ಕೂಡ ಕವರ್ ಮಾಡಿದ್ದೀರ ದೊಡ್ಡ ಒಂದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.